ಪಶ್ಚಿಮ ಬಂಗಾಳದ ಸಿಟಾಲ್ಕುಚಿಯ ಕೂಚ್ ಬಿಹಾರ್ನಲ್ಲಿ ನಡೆದಂತಹ ಪೊಲೀಸ್ ಗೋಲಿಬಾರ್ನಲ್ಲಿ ಐವರು ಮೃತಪಟ್ಟ ಘಟನೆಯನ್ನ ನರಹತ್ಯೆ ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಾಸ್ತವ ಸತ್ಯವನ್ನ ಮುಚ್ಚಿಹಾಕಲು ರಾಜಕೀಯ ವ್ಯಕ್ತಿಗಳಿಗೆ 72 ಗಂಟೆಗಳ ಕಾಲ ಜಿಲ್ಲೆಗೆ ಪ್ರವೇಶಿಸಲು ನಿರ್ಬಂಧ ಹೇರಿದ್ದಾರೆ ಅಂತ ಆರೋಪಿಸಿದ್ದಾರೆ। ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಟಿಎಂಸಿ ನಾಯಕಿ ರಾಜ್ಯದಲ್ಲಿ ನಾಲ್ಕನೇ ಹಂತದ ಮತದಾನ ನಡೆಯುತ್ತಿರುವಾಗ ಕೇಂದ್ರ ಪಡೆಗಳು ಸಿಟಾಲ್ಕುಚಿ ಪ್ರದೇಶದಲ್ಲಿ ಮುಗ್ಧ ಜನರನ್ನ ಗುರಿಯಾಗಿಟ್ಟುಕೊಂಡು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಎಂದು ಆರೋಪಿಸಿದರು। ಮತದಾನ ನಡೆಯತಾ ಇದ್ದ ವೇಳೆ ಸ್ಥಳೀಯರು ಮತಗಟ್ಟೆಯ ಬಳಿ ಇದ್ದ ಸಿಐಎಸ್ಎಫ್ ಸಿಬ್ಬಂದಿಯ ಹತ್ತಿರವಿದ್ದ ರೈಫಲ್ ಕೊಸೆಯಕ್ಕೆ ಪ್ರಯತ್ನಿಸಿದ ವೇಳೆ ನಡೆಸಿದಂತಹ ಗುಂಡಿನ ದಾಳಿಯಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ। ಸಿಟಲ್ಕುಚಿಯಲ್ಲಿ ನರಹತ್ಯೆ ನಡೆದಿದೆ, ಏಪ್ರಿಲ್ 14 ಕ್ಕೆ ನಾನು ಅಲ್ಲಿಗೆ ಹೋಗ್ತೇನೆ, ಆದರೆ ಕೂಚ್ ಬಿಹಾರ್ಗೆ ಪ್ರವೇಶ ನಿರ್ಬಂಧಿಸಿ ವಾಸ್ತವವನ್ನ ಮರೆಮಾಚಲು ಚುನಾವಣಾ ಆಯೋಗ ಯತ್ನಿಸುತ್ತಾ ಇದೆ। ನಮ್ಮಲ್ಲಿ ಅಸಮರ್ಥ ಗೃಹ ಸಚಿವ ಮತ್ತು ಅಸಮರ್ಥ ಕೇಂದ್ರ ಸರ್ಕಾರವಿದೆ ಎಂದು ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ। अष्टदश शक्ति पीठ ज्योतिष चक्र पंडित योगानंद गुरुजी केरल मत्तु कोल्लेगाल महामांत्रिक ज्योतिषर कालचक्रद अडियल्ली सिलुकि मनुष्य सावु नोवु कष्ट नष्ट हीगे वंदल्ला वंदु समस्येयिंद नरलाडि सूक्त परिहार काणदे नोंदिर्ताने। निम्म एल्ला समस्येगळिगे कालिमाता रक्तेश्वरी अघोरी वामाचार पूजा विधानगळिंद ಶೇಕಡಾ 100ರಷ್ಟು ಪರಿಹಾರ ತಿಳಿಸುತ್ತಾರೆ। ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವಿದೇಶಿ ಪ್ರಯಾಣ, ವಶೀಕರಣ, ಡೈವೋರ್ಸ್, ಕೋರ್ಟ್ ಕೇಸ್, ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಶ್ರೀ ಶೈಲ ಬ್ರಹ್ಮರಾಂಬಿಕೆಯ ದೇವಿ ಶಕ್ತಿಪೀಠದಿಂದ ಕೇವಲ 5 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ। ಎಷ್ಟೇ ಕಠಿಣವಾದ ಸಮಸ್ಯೆ ಇದ್ದರೂ ಶೀಘ್ರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್, ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ। ದೂರವಾಣಿ ಸಂಖ್ಯೆ 9110458001। ರಣ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ।